ನಾನು ಒಂದು ಹೇಳಲಿಕ್ಕೆ ಮಾಡಿಸಿ, ನಾಯಿ ನಿಯತ್ತಿನ ಪ್ರಾಣಿ. ಒಂದು ತುತ್ತು ಅನ್ನ ಹಾಕಿದರೆ ಅದು ಜೀವನ ಪರ್ಯಂತ ನಿಯತ್ತಲ್ಲಿರುತ್ತೆ. ನಿಯತ್ತಿಲ್ಲದೆ ಇರೋರು ಕಾಂಗ್ರೆಸ್ನವರು, ನಿಯತ್ತಿಲ್ಲದೆ ಇರೋರು ಕಾಂಗ್ರೆಸ್ನವರು. ಉಂಡು ಮನೆಗೆ ದ್ರೋಹ ಬಗೆಯವರು ಯಾರು ಅನ್ನೋದು ಸಿದ್ದರಾಮಯ್ಯನವರಿಗೆ ಚೆನ್ನಾಗಿ ಗೊತ್ತಿದೆ. ಜನತಾದಳದಲ್ಲಿದ್ದು ಅದಕ್ಕೆ ದ್ರೋಹ ಬಗ್ದವ್ರು ಯಾರು, ಪರಮೇಶ್ವರ್ ಅವ್ರನ್ನ ಎಲ್ಲಿ ಮುಖ್ಯಮಂತ್ರಿ ಆಗಿಬಿಡ್ತಾರೋ ಅಂತ ಅವ್ರನ್ನ ಸೋಲಿಸಿದವರು ಯಾರು ಅನ್ನೋ ಸಿದ್ದರಾಮಯ್ಯನವರು ತಮ್ಮ ಆತ್ಮಕ್ಕೆ ಪ್ರಶ್ನೆ ಮಾಡ್ಕೊಳ್ಳಿ. ಆಗ ನಿಯತ್ತು ಯಾರಿಗಿದೆ, ನಿಯತ್ತು ಯಾರಿಗಿಲ್ಲ ಅನ್ನೋದು ಭಾಳ ಸ್ಪಷ್ಟ ಆಗುತ್ತೆ. ತನಗೆ ಅಧಿಕಾರ ಇದ್ದರೆ ಮಾತ್ರ ಎಲ್ಲ ಸರಿ, ತನಗೆ ಅಧಿಕಾರ ಇಲ್ಲದೆ ಇದ್ದರೆ ನಂದು ಬಂಡಾಯ ಅನ್ನೋಂಥ ಮನಸ್ಥಿತಿ ನಿಯತ್ತಿಗೆ ಹೋಲಿಕೆ ಮಾಡೋಕ್ಕಾಗಲ್ಲ. ನ್ಯಾಯಿ ನಿಯತ್ತಿನ ಪ್ರಾಣಿ. ಹಾಗಾಗಿ ದೇಶ ಕಾಯುವ ಜನ, ರಾಜ್ಯದ ಹಿತ ಬಯಸುವ ಜನ ಅವ್ರನ್ನ ನಿಯತ್ತಿನ ನಾಯಿಗೆ ಹೋಲಿಸಿದರೆ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಒಂದು ಇನ್ನೊಂದು, ಅತಿ ಹೆಚ್ಚು ರೈಲ್ವೆಗೆ ಹಣ ಕೊಟ್ಟಿದ್ದು, ಅತಿ ಹೆಚ್ಚು ನ್ಯಾಷನಲ್ ಹೈವೇಗೆ ಹಣ ಕೊಟ್ಟಿದ್ದು ಅದು ಕೇಂದ್ರದಲ್ಲಿರುವಂಥ ನರೇಂದ್ರ ಮೋದಿಯವ್ರ ಸರ್ಕಾರ, ಬಿ ಜೆ ಪಿ ಸರ್ಕಾರ. ಅವ್ರಿಗೆ ಕೇಳೋಕ್ಕೆ ಬಯಸ್ತೇನೆ. ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಪ್ರತಿ ವರ್ಷ 10,000 ರೂಪಾಯಿ ಕೊಡೋದು ಬಿ ಜೆ ಪಿ ಸರ್ಕಾರ ಕೊಡ್ತಾ ಇರೋದು. ನೀವು ಇದ್ದಾಗ ಎಲ್ಲಿ ಕೊಡ್ತಾ ಇದ್ರಿ, ಎಲ್ಲಿ ಕೊಡ್ತಾ ಇದ್ರಿ? ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗಿರೋದು ನರೇಂದ್ರ ಮೋದಿಯವ್ರ ಕಾಲದಲ್ಲಿ. ಎಲ್ಲ ರಾಜ್ಯಗಳಿಗೆ ಆಯಾ ರಾಜ್ಯಗಳ ಪಾಲು ದೊರಕೇ ದೊರಕುತ್ತೆ. ಅತಿ ಹೆಚ್ಚು ಅನುದಾನ ಕೊಟ್ಟಿರೋದು ಕೂಡ ಕರ್ನಾಟಕಕ್ಕೆ ನರೇಂದ್ರ ಮೋದಿಯವ್ರ ಸರ್ಕಾರ. ಅವರು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದಂಥ ಸಿದ್ದರಾಮಯ್ಯನವರಿಗೆ ಇದೆಲ್ಲ ಮರೆತು ಹೋಗಿರೋದು ದುರದೃಷ್ಟಕರ. ಹಾಗಾಗಿ ರಾಜ್ಯದ ಹಿತಾಸಕ್ತಿ ಪ್ರಶ್ನೆ ಬಂದಾಗ ನಾವೆಲ್ಲರೂ ರಾಜಹುಲಿಗಳೇ. ದೇಶದ ಹಿತಾಸಕ್ತಿ ಪ್ರಶ್ನೆ ಬಂದಾಗ ನಾವೆಲ್ಲರೂ ರಾಜಹುಲಿಗಳೇ. ದೇಶ ಕಾಯುವ ವಿಷಯ ಬಂದಾಗ ನಾವು ನಿಯತ್ತಿನ ನಾಯಿಗಳೇ. ಹಾಗಾಗಿ ನಿಯತ್ತಿರುವ ನಾಯಿಗೆ ನೀವು ಹೋಲಿಕೆ ಮಾಡಿರೋದನ್ನು ನಾನು ಸ್ವಾಗತಿಸ್ತೀನಿ. ನಿಯತ್ತಿಲ್ಲದೆ ಇರೋ ನಿಮ್ಮಂಥವ್ರನ್ನ ಯಾತಕ್ಕೆ ಹೋಲಿಕೆ ಮಾಡಬೇಕು ಅನ್ನೋದು ನೀವೇ ಹೇಳಿ. ಅಲ್ಲ, ನಿಯತ್ತಿಲ್ಲದೆ ಇರೋರನ್ನ ನಾನು ಆ ಭಾಷೆ ಬಳಸೋಕೆ ಹೋಗಲ್ಲ. ನೀವು ನಮ್ಮ ನಾಯಿ ಅಂತ ಕರೆದಿದ್ದೀರಿ, ನಾವು ಒಪ್ಕೊಳ್ತೀವಿ. ನಾಯಿಗೆ ನಿಯತ್ತಿದೆ. ನಿಯತ್ತಿಲ್ಲದಿರೋ ನಿಮ್ಮನ್ನು ಯಾವುದಕ್ಕೆ ಹೋಲಿಸ್ಬೇಕು ಅನ್ನೋದು ನೀವೇ ಹೇಳಿ.